ಸರಿ ಶಾಸ್ತ್ರಿಗಳೇ, ಪಿತೃದೇವತೆಗಳ ಸ್ಮರಣೆಯ ಕುರಿತಾಗಿ ತಾವು ಹೇಳಿದ್ರೆ, ಇನ್ನು ನಮ್ಮ ಸಂದೇಶದ ಕಡೆಗೆ ಬರೋದಾದರೆ, ಇವತ್ತಿನ ಕಾರ್ಯಕ್ರಮದ ಮೊದಲ ಸಂದೇಶ ಬೀದರ್ನಿಂದ ಕೆ ಆರ್ ಮನೀಂಧರ ಇವರು ಕಳಿಸಿರುವಂಥದ್ದು. ಜನ್ಮ ದಿನಾಂಕ 8/9/1991, ಸಮಯ ಬೆಳಿಗ್ಗೆ 12:30. ಅವರು ಕೇಳ್ತಾ ಇರೋದು, ಹಣಕಾಸಿನ ಸಮಸ್ಯೆ ಇದೆ, ಇದಕ್ಕೇನಾದರೂ ಪರಿಹಾರ ಇದೆಯಾ, ದಯವಿಟ್ಟು ಸೂಚಿಸಿ ಅಂತ. ಮಣಿಂಧರ್ ಅವರ ಪ್ರಶ್ನೆ, ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಹದಗೆಟ್ಟಿದೆ, ಏನು ಮಾಡಬೇಕು ಅಂತ ಕೇಳಿದಾರಲ್ವ, ನೋಡೋಣ ಜಾತಕವನ್ನು ಪರಿಶೀಲಿಸೋಣ. ಜಾತಕವನ್ನು ಪರಿಶೀಲಿಸಿದ್ರೆ ನೋಡಿ, ಜಾತಕದಲ್ಲಿ ಧನಸ್ಥಾನ ಅಂತ ಒಂದು ಸ್ಥಾನ, ಆ ಅಧಿಪತಿ ತುಂಬ ಚೆನ್ನಾಗಿದ್ದರೆ ಹಣಕಾಸಿಗೆ ತೊಂದರೆ ಆಗೋದಿಲ್ಲ, ಅಲ್ಲಿ ಏನಾದರೂ ತೊಡಕಿದ್ದರೆ ಸ್ವಲ್ಪ ತೊಡಕು ಉಂಟಾಗುತ್ತೆ. ಜಾತಕವನ್ನು ಪರಿಶೀಲಿಸೋದಾದ್ರೆ ನೋಡಿ, ನಿಮ್ಮದು ಮಿಥುನ ಲಗ್ನ, ಲಗ್ನದಿಂದ ಧನಸ್ಥಾನದಲ್ಲಿ ವ್ಯಯಾಧಿಪತಿ ಇದ್ದಾನೆ. ವ್ಯಯಾಧಿಪತಿ ಅಂದರೆ ಖರ್ಚಿನ ಅಧಿಪತಿ ಶುಕ್ರ, ಅವನು ದ್ವಿತೀಯದಲ್ಲಿದ್ದರೆ ವಿಪರೀತವಾದ ಖರ್ಚನ್ನು ಸೂಚಿಸುತ್ತೆ. ಮತ್ತು ಧನಾಧಿಪತಿ ನಿಮ್ಮ ಜಾತಕದಲ್ಲಿ ಸಂಪೂರ್ಣ ಬಲಹೀನ, ಅಂದರೆ ಚಂದ್ರ ಸಂಪೂರ್ಣ ಪಕ್ಷದ ಬಲಹೀನನಾಗಿದ್ದಾನೆ, ಹೀಗಾಗಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಪ್ರಸ್ತುತ ಚಂದ್ರದಶೆಯಲ್ಲಿ ನಿಮಗೆ ಶನೈಶ್ಚರನ ಕಾಲ ನಡೀತಾ ಇದೆ. ನೋಡಿ, 2024 ಅಲ್ಲಿವರೆಗೂ ನಿಮಗೆ ಸ್ವಲ್ಪ ಮಟ್ಟಿಗೆ ತೊಡಕು ಅನ್ನೋದನ್ನೇ ಸೂಚಿಸುತ್ತೆ. ನಿಮಗೆ ಯಾವಾಗಪ್ಪ ಸುಧಾರಣೆ ಆಗುತ್ತೆ ಅಂತಂದರೆ, ನೋಡಿ, 2027 ಬರಬೇಕು, ಅಲ್ಲಿವರೆಗೂ ಸ್ವಲ್ಪ ಸಂಕಷ್ಟದ ಕಾಲ ಇದೆ. ಆತಂಕ ಮಾಡ್ಕೋಬೇಡಿ, ಜೀವನ ಇನ್ನೂ ಸಾಕಷ್ಟು ವಿಶಾಲವಾಗಿದೆ, ನಿಮ್ಮ ಇನ್ನೂ ಚಿಕ್ಕ ವಯಸ್ಸು. ಹೀಗಾಗಿ 27 ಅಂತಕ್ಕಂಥದ್ದು ಈಗೇನು ಕಾಲಚಕ್ರ ಉರುಳಿ ಹೋಗ್ತಾ ಇದೆ, ಇನ್ನು 3 ಏನು ದೊಡ್ಡದಲ್ಲ, ಆ 3 ನಿಮಗೆ ಸ್ವಲ್ಪ ಕಷ್ಟ ಇದೆ, ಆಮೇಲೆ ಖಂಡಿತ ನಿಮಗೆ ಅನುಕೂಲ ಆಗುತ್ತೆ, ಆತಂಕ ಬೇಡ. ಪ್ರತಿ ಸೋಮವಾರ ಸ್ವಲ್ಪ ಅಕ್ಕಿ ಹಾಗೂ ಬೆಲ್ಲ ಇವೆರಡನ್ನು ಅಮ್ಮನವರ ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ, ಖಂಡಿತ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ, ಇನ್ನು ಮುಂದಿನ ಸಂದೇಶ ಮೈಸೂರಿನಿಂದ ರೇಣುಕಾ ಅವರು ಕಳುಹಿಸಿರುವಂಥದ್ದು. ಅವರ ಜನ್ಮ ದಿನಾಂಕ 10/11/1996, ಸಮಯ ಮಧ್ಯಾಹ್ನ 12:00. ಅವ್ರು ಕೇಳ್ತಾ ಇರುವಂಥದ್ದು, ಮದುವೆ ಬಗ್ಗೆ ಹೇಳಿ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ರೇಣುಕಾ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಲ್ವಾ. ಜಾತಕವನ್ನು ನೋಡೋಣ. ನೋಡಿ, ಜಾತಕವನ್ನು ಪರಿಶೀಲಿಸಿದರೆ ತಮ್ಮದು ಮಕರ ಲಗ್ನ, ಲಗ್ನದಿಂದ ಸಪ್ತಮ ಸ್ಥಾನದ ಅಧಿಪತಿ ಚಂದ್ರ, ಆತ ನಿಮ್ಮ ಜಾತಕದಲ್ಲಿ ಪಕ್ಷದ ಬಲಹೀನ, ಅಮಾವಾಸ್ಯೆಯಲ್ಲಿ ತಾವು ಹುಟ್ಟಿರೋದು, ಹೀಗಾಗಿ ಸಪ್ತಮಾಧಿಪತಿಗೆ ಸಂಪೂರ್ಣ ಬಲ ಇಲ್ಲ. ಅಷ್ಟಲ್ಲದೆ ಕುಜ ಈ ಲಗ್ನಕ್ಕೆ ಮಾರಕ, ಅವನು ಅಷ್ಟಮದಲ್ಲಿದ್ದಾನೆ, ಹೀಗಾಗಿ ಚಂದ್ರ ಕುಜ ಎರಡು ಗ್ರಹಗಳ ಜಪಸಹಿತವಾದ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಗ್ರಹಗಳಿಗೆ ಶಾಂತಿ ಮಾಡೋದ್ರಿಂದ ಕ್ರೂರಗ್ರಹ ದಶಾ ಕಾಲೇ ಶಾಂತಿಂ ಕುರಿಯಾತ್ ವಿಧಾನತಃ ತತಃಶುಭಮವಾಪ್ನೋತಿ ಅಂತ ಹೇಳುತ್ತೆ. ಶುಭ ಉಂಟಾಗಬೇಕು, ಮಂಗಲಕರ ಫಲ ನಮಗೆ ಸಿಗಬೇಕು, ದಕ್ಕಬೇಕು, ಆ ಋಣ ನಮ್ಮನ್ನು ಬೆಸೆಯಬೇಕು ಅಂತಂದರೆ ಗ್ರಹಶಾಂತಿ ಬೇಕು. ಹೀಗಾಗಿ ಚಂದ್ರ ಕುಜ ಎರಡು ಗ್ರಹಗಳ ಶಾಂತಿ ಮಾಡಿಸಿ, ಖಂಡಿತ ಅನುಕೂಲ ಆಗುತ್ತೆ, ಯೋಚನೆ ಮಾಡೋದು ಬೇಡ, ಒಳ್ಳೆಯದಾಗಲಿ. ಸರಿ, ಇನ್ನು ಮುಂದಿನ ಸಂದೇಶ ಕುಂದಾಪುರದಿಂದ ಸುಶೀಲಾ ಅವರು ಕಳುಹಿಸಿರುವಂಥದ್ದು. ಅವರ ಜನ್ಮದಿನಾಂಕ 8/3/1949, ಸಮಯ ಬೆಳಿಗ್ಗೆ 10:30. 4 ಆರೋಗ್ಯ ಸಮಸ್ಯೆ ಇದೆ, ಸೂಕ್ತ ಪೂಜೆ ಪರಿಹಾರ ಏನಾದರೂ ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ಇದರ ಜೊತೆಗೆ ಮಾನಸಿಕ ಖಿನ್ನತೆಗೂ ಪರಿಹಾರ ನೀಡಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸುಶೀಲಾ ಅವರ ಪ್ರಶ್ನೆ, ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಇದೆ 2-3 ಅಲ್ವಾ ಅವರಿಗೆ, ಆಮೇಲೆ ಮಾನಸಿಕವಾಗಿ ಖಿನ್ನತೆ ಉಂಟಾಗಿದೆ, ಇದಕ್ಕೇನು ಪರಿಹಾರ ಅಂತ ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ವೃಷಭ ಲಗ್ನ, ಲಗ್ನದಲ್ಲಿ ಚಂದ್ರನಿದ್ದಾನೆ, ಲಗ್ನಾತ್ ಚತುರ್ಥ ಸ್ಥಾನ, ಇದು ಸುಖಸ್ಥಾನ ಚೆನ್ನಾಗಿಲ್ಲ ಅಂದರೆ ಜೀವನದಲ್ಲಿ ಸೌಖ್ಯವಾಗಿರೋದು ಕಷ್ಟವಾಗುತ್ತೆ. ಆ ಸ್ಥಾನದಲ್ಲಿ ನಿಮಗೆ ಶನಿಶ್ಚರನಿದ್ದಾನೆ, ಶತ್ರು ಕ್ಷೇತ್ರ ಬೇರೆ ಅದು. ಈ ಲಗ್ನಕ್ಕೆ ಅಲ್ಲಿ ಚತುರ್ಥ ಸ್ಥಾನ, ಅಲ್ಲಿ ರವಿ, ಈ ಲಗ್ನಕ್ಕೆ ರವಿ ಕೂಡ ಶುಭನಲ್ಲ, ಅಲ್ಲಿರ್ತಕ್ಕಂಥ ಶನಿ ಕೂಡ, ಏಕೆಂದರೆ ಶತ್ರುಕ್ಷೇತ್ರ, ರವಿಯ ಮನೆಯಲ್ಲಿ ಶನಿ ಇದ್ದರೆ ಅವನಿಗೂ ಬಲ ಇರಲ್ಲ. ಈಗ ಪ್ರಸ್ತುತ ಬುಧನ ದಶೆಯಲ್ಲಿ ಶನೈಶ್ಚರನ ಭುಕ್ತಿಗೆ ನಡೀತಾ ಇದೆ. ನೋಡಿ, ಹೇಗೆ ಒತ್ತಡಗಳು ಒಂದಕ್ಕೊಂದು ಪ್ರೆಸ್ ಮಾಡಿಬಿಡುತ್ತೆ ಮನುಷ್ಯನನ್ನು ಅನ್ನೋದಕ್ಕೆ ಇದು ಕಾರಣ, ಇದು ಸೂಚಿಸ್ತಾ ಇದೆ. ನೋಡಿ, 2024 ನಿಮಗೆ ತೊಡಕನ್ನು ಸೂಚಿಸ್ತಾ ಇದೆ, ಅಲ್ಲಿವರೆಗೂ ನಿಮಗೆ ಬಲ ಕಡಿಮೆ ಇದೆ. ಹೀಗಾಗಿ ನೀವು ಶೀಘ್ರದಲ್ಲಿ ಒಂದು ಶನೈಶ್ಚರ ಶಾಂತಿ ಮಾಡಿಸಿ, ಶನೈಶ್ಚರನಿಗೆ ಮಂತ್ರಸಹಿತವಾಗಿ ಜಪಸಹಿತವಾಗಿ ಶಾಂತಿಯನ್ನು ಮಾಡಿಸಿ, ಒಂದು ಸಾಧ್ಯವಾದರೆ ಆಯುಷ್ಯ ಹೋಮವನ್ನು ಮಾಡಿಸಿ, ಅದು ಬೇಕು, ಅದು ತುಂಬ ಸಹಾಯವನ್ನು ಮಾಡುತ್ತೆ. ಒಂದು ಶನೈಶ್ಚರ ಶಾಂತಿ, ಆಯುಷ್ಯ ಹೋಮ, ಮೃತ್ಯುಂಜಯ, ಇವು 3 ಮಾಡಿಸಿ ನಿಮಗೆ ಖಂಡಿತ ಮಾನಸಿಕವಾಗಿಯೂ ಹೊರಬರ್ತೀರಾ,
ದೈಹಿಕವಾಗಿಯೂ ಆದಿ ವ್ಯಾಧಿ ಎರಡೂ ಬಗೆಯ ತೊಂದರೆಗಳಿಂದ ಹೊರಬರ್ತೀರ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಗಳೇ, ಸಂದೇಶ ಮುಗಿಯಿತು. ಇನ್ನು 12 ರಾಶಿಯ ಕುರಿತಾಗಿ ತಮ್ಮಿಂದ ತಿಳ್ಕೊಳ್ತೀನಿ. ಈಗೊಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.